First of all, my biggest inspiration is Ravi Shankar. ಕೆಂಪೇಗೌಡ ಮೂವಿ ನೋಡಿದಾಗಿಂದ ನಾನು ಅವ್ರ ಥರ ಒಂದು ದೊಡ್ಡ ವಿಲನ್ ಆಗಬೇಕು ಅಂತ ಮೈಂಡಿಗೆ ಬಂದ್ಬಿಟ್ಟಿತ್ತು. ಸೊ ನನಗೆ ಮೇನ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಟೈಪ್ಸ್ ಆಫ್ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಇಷ್ಟ. ಆ್ಯಂಡ್ ಎವ್ರಿ ನೆಗೆಟಿವ್ ಕ್ಯಾರೆಕ್ಟರ್ ವಿಲ್ ಹ್ಯಾವ್ ಎ ಡಿಫ್ರೆಂಟ್ ಇದು ಒಂಥರ ಕ್ಯಾರೆಕ್ಟರಿಸ್ಟಿಕ್ಸ್. ಅದು ನನಗೆ ಟ್ರೈ ಮಾಡಬೇಕು ಅಂತ, ಡಿಫ್ರೆಂಟ್ ಡಿಫ್ರೆಂಟಾಗಿ ಕ್ಯಾರೆಕ್ಟರ್ಸ್ ಟ್ರೈ ಮಾಡಬೇಕು ಅಂತ. ಸೊ ಮೈ ಮೇನ್ ಫೋಕಸ್ ನೆಗೆಟಿವ್ ಮಾಡಬೇಕು ಅಂತ. ಬಟ್ ಬೇರೆ ಏನಾದರೂ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಐ ವಿಲ್ ಡೂ ಇಟ್, ಬಟ್ ನನ್ನ ಫೋಕಸ್ ಬಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬೇಕು ಅಂತ. ರಾಣ ಆದಮೇಲೆ ಕ್ರಾಂತಿ ಮತ್ತು ಗಡಿ ಆಯಿತು. ಕ್ರಾಂತಿ ಫಿನಿಷ್ ಆಗಿದೆ. ಸೊ ರೀಸೆಂಟಾಗಿ ನಮ್ಮ ಪ್ರೊಡ್ಯೂಸರ್ ಅವರು ಡೈರೆಕ್ಟರ್ ಅವರು ಅನೌನ್ಸ್ ಮಾಡೋದು ರಿಪಬ್ಲಿಕ್ ಡೇ ಜನವರಿ 2023 ರಿಲೀಸ್ ಆಗ್ತಾಯಿದೆ. ಸೊ ಅದಕ್ಕಿಂತ ಜಾಸ್ತಿ ಕ್ರಾಂತಿ ಮೂವಿ ಬಗ್ಗೆ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ಏನೇ ಅಪ್ಡೇಟ್ ಇದ್ದರೂ ನಮ್ಮ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಹೇಳ್ತಾರೆ. ಅದಾದಮೇಲೆ ಯೋಗರಾಜ್ ಭಟ್ ಮೂವಿ ಗರ್ಡಿಯಲ್ಲಿ ಮಾಡ್ತಾಯಿದ್ದೀನಿ. ಅದು ಸಖತ್ ಒಂದು ಕಂಟೆಂಟ್ ಮೂವಿ, ವೆರಿ ಚಾಲೆಂಜಿಂಗ್. ಗರ್ಡಿ ಅಂದರೆ ನಿಮ್ಗೆ ಗೊತ್ತು, ಆ ಕುಸ್ತಿ ಎಲ್ಲ ಮಾಡ್ತಾರಲ್ಲ. ಸೊ ದ ಮೂವಿ ಇಸ್ ಬೇಸ್ಡ್ ಆನ್ ವೆಸ್ಲಿಂಗ್. ಸೊ ತುಂಬಾ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 80% ಮೂವಿ ಫಿನಿಷ್ ಆಗಿದೆ, ಇನ್ನೊಂದು 20% ಇದೆ. ಈಗ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಲೆಂತಿ ಡೈಲಾಗ್ ಇದ್ರೆ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ರ ಆಕ್ಚುಲಿ ಡೈಲಾಗ್ನ ಪ್ರಾಕ್ಟೀಸ್ ಮಾಡಿ? ಸಿ ದೇವನಲ್ಲಿ ನನಗೆ ಐಡಿಯಾ ಇರಲಿಲ್ಲ. ಸೊ ನಂದಕಿಶೋರ್ ಅವರೊಂದು ಟಿಪ್ಸ್ ಕೊಟ್ಟರು, ಹಾಗೆ ಸಾಧು ಕೋಕಿಲ ಸ್ವಲ್ಪ ಟಿಪ್ಸ್ ಕೊಟ್ಟರು, ರವಿಶಂಕರ್ ಅವ್ರು ಸ್ವಲ್ಪ ಟಿಪ್ಸ್ ಕೊಟ್ಟರು. ಸೊ ಈ ಥರ ಮಾಡ್ತಾ ಮಾಡ್ತಾ ಐ ಗಾಟ್ ಬೆಟರ್ ಆ್ಯಂಡ್ ಬೆಟರ್. ಸೊ ಅವ್ರು ಹೇಳ್ತಾರೆ ಗಟ್ಟೊಡಿಬಾರ್ದು ಡೈಲಾಗ್ನ, ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಡೈಲಾಗ್ ಮಾಡಬೇಕು ಅಂತ. ಮೇ ಬಿ ಇನ್ ದ ಫಸ್ಟ್ ಮೂವಿ ರಾಣದಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಅದನ್ನು ಗಟ್ಟೊಡಿಯೋಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಆ ಥರ ಮಾಡಬಾರ್ದು, ಆ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಡೈಲಾಗ್ ಕೊಡಬೇಕು ಅಂತ. ಆವಾಗ ನನಗೆ ಅರ್ಥ ಆಗ್ತಾ ಹೋಯಿತು. ಸೊ ನಾನು ಹೇಳ್ದಂಗೆ ರಾಣಾಗೂ ಗರ್ಡಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನೌ ಇಟ್ ಬಿಕಮಿಂಗ್ ಈಸಿಯರ್ ಫಾರ್ ಮೀ. ಒಂದು ಡೈಲಾಗ್ ಕೊಡಬೇಕು ಅಂದರೆ ಫಸ್ಟ್ ಆ ಸಿಚುವೇಶನ್ ಅರ್ಥ ಮಾಡ್ಕೊತೀನಿ, ಆ ಕ್ಯಾರೆಕ್ಟ್ರು ಆ ಸೀನಲ್ಲಿ ಯಾವ ಥರ ಎಮೋಷನ್ ತೋರಿಸ್ಬೇಕಾ ಅಥವಾ ಖುಷಿಯಾಗಿರ್ಬೇಕಾ, ಒಂದು ಅರ್ಥ ಮಾಡ್ಕೊಂಡು ಆ ಡೈಲಾಗ್ನ ನೀವು ಓದಿದ್ರೆ ಅದು ಮೈಂಡ್ ಒಳಗೆ ಬಂದ್ಬಿಡತ್ತೆ, ನೀವು ಆ ಕ್ಯಾರೆಕ್ಟರ್ ಆಗೋಗ್ತೀರ ಆಟೋಮೆಟಿಕಾಗಿ. ಸಿ ಇಲ್ಲಿ ತನಕ ನನಗೆ ಯಾರು ನೆಗೆಟಿವ್ ಆಗಿ ಮಾತಾಡೋದು ಅದು ಅನ್ಕಂಫರ್ಟಬಲ್ ಅಂತ ಮಾಡಲೇ ಇಲ್ಲ. ಸೊ ಮೂರು ಮೂವಿಯಲ್ಲೂ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ, ಎಲ್ಲೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಯಾರೂ ನನಗೆ ಅನ್ಕಂಫರ್ಟಬಲ್ ಮಾಡಲಿಲ್ಲ. ನಾನು ಹೊಸ ಆರ್ಟಿಸ್ಟು ಅಂತ ಯಾರು ಎಲ್ಲೂ ಆ ಥರ ಏನೂ ಅನ್ನಿಸ್ಲೇ ಇಲ್ಲ ನನಗೆ. ಇಲ್ಲ, ಯಾಕಂದರೆ ಮೊದಲನೇ ಮೂವಿಯಲ್ಲಿ ನಂದಕಿಶೋರಂತೂ ಕೂಸ್ಕೊಂಡು ಫ್ರೆಂಡ್ ಥರ ಹೇಳ್ತಾ ಇದ್ದರು, ಈ ಥರ ಮಾಡಪ್ಪ, ಯಾವ ಥರ ಮಾಡು, ಹಿಂಗೆ ಮಾಡು ಅಂತ ಅವರು ಆ್ಯಕ್ಟ್ ಮಾಡಿ ತೋರಿಸೋರು. ಯಾರೂ ಪೇಷನ್ಸ್ ಕಳ್ಕೊಂಡಿಲ್ಲ. ಇವನ್ ಗರಡಿಯಲ್ಲಿ ಯೋಗರಾಜ್ ಭಟ್ ಅವರು, ಅವರು ಅಷ್ಟೇ ಯೋಗಿ ಅಂತ ಹೇಳಿದ್ನಲ್ಲ, ಅವರಂತೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ತುಂಬ ಟ್ಯಾಲೆಂಟ್ ಇದೆ ನಿನಗೆ, ಹಿಂಗೆ ಮಾಡು, ಈ ಥರ ಮಾಡು, ತುಂಬಾ ಗೈಡ್ ಮಾಡೋದು ನನಗೆ. ಸೊ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ ನನಗೆ ಇಲ್ಲಿ ತನಕ. ಮಾಡದೇ ಇರೋವಂಥದ್ದು ಅನ್ನಿಸ್ಲಿಲ್ಲ ಯಾವುದು, ಎಲ್ಲ ಚಾಲೆಂಜಿಂಗ್ ಆಗಿತ್ತು, ಎಲ್ಲನೂ ಮಾಡಿದ್ದೀನಿ, ಚೆನ್ನಾಗೇ ಮಾಡಿದ್ದೀನಿ, ನೋಡಬೇಕು. ಅದೇ ನಾನು ಹೇಳಿದ್ನಲ್ಲ, ರವಿಶಂಕರ್ ಅವರೇ ನನ್ನ ಫೇವ್ರೇಟ್ ವಿಲನ್ನು, ಅವರೇ ನನ್ನ ಇನ್ಸ್ಪಿರೇಷನ್. ಅವ್ರ ಮೂವಿ ನೋಡಿದಾಗಿಂದನೇ ನಂಗೆ ವಿಲನ್ ಆಗಬೇಕು ಅಂತ ಅನಿಸಿತ್ತು. ಹೌದು.